ಇಲ್ಲಿ ಬಂದಮೇಲೆ ಬೈಕ್ ನೋಡಿ, ಇಲ್ಲಿ ಪಾರ್ಕ್ ಮಾಡಿದ್ವಿ, ಇಲ್ಲಿ ಮರ ಇದೆ, ನೆರಳಿದೆ, ಆ ಕಡೆನೂ ಇದೆ ಪಾರ್ಕಿಂಗು. ಇಲ್ಲಿ ಮರ ಇದೆ, ನೆರಳಿದೆ ಅಂದ್ಬಿಟ್ಟು ಇಲ್ಲಿ ಪಾರ್ಕಿಂಗ್ ಮಾಡಿದ್ದೀವಿ. ಟೆಂಪಲ್ ಆ ಕಡೆ ಇದೆ, ಇಲ್ಲಿಂದ ನಡ್ಕೊಂಡು ಹೀಗೆ ಹೋಗ್ಬೇಕು ನಮ್ಮ ಮುಂದಕ್ಕೆ. ಇಲ್ಲಿ ಬರಬೇಕಾದ್ರೆ ಈ ಕಡೆ ಒಂದು ರೋಡ್ ಇದೆ, ಇದು ದೊಡ್ಡ ಮೆಟ್ರೈ ಅಂದ್ಬಿಟ್ಟು. ಅಲ್ಲಿಂದ ನಾವು ಲೆಫ್ಟ್ ತೊಗೊಬೇಕಾಗುತ್ತೆ. ಲೆಫ್ಟ್ ತೊಗೊಂಡು ಬಂದರೆ ಇಲ್ಲಿ ಬಂಡೆಪಲ್ಲಿ ಅಂದ್ಬಿಟ್ಟು ಈ ವಿಲೇಜ್ ಹೆಸರು. ಸೊ ಇಲ್ಲಿಂದ ನಮಗೆ ಆ ಕಡೆ ನಮಗೆ ಶಿವ ಟೆಂಪಲ್ಗೆ ಹೋಗೋಕ್ಕೆ ದಾರಿ ಇದೆ. ಈ ಕಡೆ ಇದೆಲ್ಲ ಒಂದು ಪ್ರೈವೇಟ್ ಲ್ಯಾಂಡು, ಹಾಗೂ ಇದು ಇದೆಲ್ಲ ಪ್ರೈವೇಟ್ ಲ್ಯಾಂಡು. ಈ ಒಂದು ಲ್ಯಾಂಡನ್ನ ಒಬ್ಬ ಮಾಲೀಕರಿದ್ದಾರೆ ಇಲ್ಲಿ. ಸೊ ಅವ್ರನ್ನ ಕೇಳಿಬಿಟ್ಟು ತಿಳ್ಕೊಳೋಣ ಇದ್ರ ಬಗ್ಗೆ. ಬನ್ನಿ, ಕಣೆ ಇದೆಲ್ಲ ಬಂದ್ಬಿಟ್ಟು ಪ್ರೈವೇಟ್ ಲ್ಯಾಂಡ್ ಅಲ್ವಾ ನಿಮ್ದು? ಅಲ್ವಾ ನಮ್ದು. ಓಕೆ, ಇದು ಎಷ್ಟು ವರ್ಷಗಳ ಹಿಂದೆ ಟೆಂಪಲ್ ಕಟ್ಟಿದ್ದಾರೆ ಈ ದೇವಸ್ಥಾನ? ಈ ದೇವಸ್ಥಾನ 1.5 ವರ್ಷ ಆಗುತ್ತೆ. 1 ವರ್ಷ ಆಗಿದೆಯಾ? 1 ವರ್ಷ ಆಗಿದೆ. ಮತ್ತು ಇದೆಲ್ಲ ಲ್ಯಾಂಡ್ ಎಲ್ಲ ನಿಮ್ದೇನಾ ಇದೆಲ್ಲ? ಇದು ನಮ್ದೆ. ಇದು ಸ್ವಾಮೀಜಿಗಳಿಗಂತ ಅಲ್ಲಿ ಅನ್ನದಾನ ಮಾಡ್ತಾರೆ ಇಲ್ಲಿ. ಅದಕ್ಕೆ ಈ ಮೆಡಿಸಿನ್ ಅದೆಲ್ಲ ಇಕ್ಕಿನಕ ಅದು. ಇದು ದೇವಸ್ಥಾನ ಹಸಿಲು ಬಿಟ್ಟಿದ್ದಾರೆ, ಅದಕ್ಕೆ ಇದು ಹಸಿಲು ಕಟ್ಟಕ್ಕೆ. ಮತ್ತೆ ಈಗೆಲ್ಲ ಈ ರೋಡ್ ಎಲ್ಲ ಬಂದ್ಬಿಟ್ಟು ಈ ಥರ ಇದೆಲ್ಲ ಇಲ್ಲಿ ಮಳೆ ಬಂತು ರೀಸೆಂಟ್ ಆಗ, ಆ ಮಳೆಯಿಂದ ಪೂರ ಎಲ್ಲ ಕೊಚ್ಚಿಬಿಡ್ತೀವಿ. ದೇವಸ್ಥಾನಕ್ಕೆ ಅಂದ್ಬಿಟ್ಟು ಅನ್ನದಾನ ಕೊಟ್ಟಿದ್ದೀರಾ? ಅನ್ನದಾನ ಮಾಡ್ತಾರೆ. ಮತ್ತೆ ಇಲ್ಲಿ ಗೋ ಹಸುಗಳ ಹಾಕುತ್ತೆ. ಸೊ ಈ ಲ್ಯಾಂಡ್ ಎಲ್ಲ ನೀವು ಫ್ರೀ ಆಗಿ ದೇವಸ್ಥಾನ ಅಂಗಡಿ ಐತೆ ನಮ್ದು, ಅಂಗಡಿ ವರ್ಷದಿಂದೈತೆ. ನೀರು ಜಾಸ್ತಿ ಆ ಕಡೆ ಇವ್ರದ್ದು ಶಾಪು ಇದೆ. ಇಲ್ಲಿ ಬರುವಂಥ ಒಂದು ಭಕ್ತಾದಿಗಳು ದೇವಸ್ಥಾನಕ್ಕೆ ಬೇಕಂತ ಪೂಜೆ ಸಾಮಗ್ರಿಗಳೆಲ್ಲ ನಿಮಗೆ ಇಲ್ಲೇ ಸಿಗುತ್ತೆ. ಅಲ್ಲಿ ನೋಡ್ತಿರ್ಬೋದು ದೇವಸ್ಥಾನ. ಆ ಕಡೆ ಟೆಂಪಲ್ ಇದೆ, ಆಮೇಲೆ ಹೋಗೋಣ ಅಲ್ಲಿಗ. ಇಲ್ಲಿ ಒಂದು ಅಂಗಡಿ ಇದೆ, ಅಂಗಡಿಲಿ ಬೇಕಾದಂತ ಒಂದು ಪೂಜೆ ಸಾಮಾನುಗಳೆಲ್ಲ ಇಲ್ಲೇ ಸಿಗುತ್ತೆ. ಇಲ್ಲಿ ಬರುವಂತಹ ಭಕ್ತಾದಿಗಳು ಇಲ್ಲೇ ತಗೊಂಬೋದು. ಈ ಕಡೆ ಬರುವಂತ ರೋಡ್ ದೊಡ್ಡ ಮೆಟ್ರಿಯಿಂದ ಬರುತ್ತೆ. ಈ ಕಡೆ ಒಂದು ರೋಡ್ ಇದೆ, ಇದೆಲ್ಲಿಂದ ಬರುತ್ತೆ? ಇದು ಹಂಗೆ ಬೆಂಗಳೂರಿಂದ ಸೂಲಗಿರಿ ಬರುತ್ತೆ ಬೈಪಾಸ್, ಸೂಲಗಿರಿಂದ ಉಲಗಮ್ ಅಂತ ಒಂದು ವಿಲೇಜ್ ಬರುತ್ತೆ. ಅಲ್ಲಿ ಬಂದು ರೈಟ್ ತಗಂದ್ರೆ ಇಲ್ಲಿ ಬರುತ್ತೆ ದೇವಸ್ಥಾನ. ಈ ಕಡೆಯಿಂದ ಬರೋರು ನಿಮ್ಗೆ ಪಾರ್ಕಿಂಗ್ ಅಲ್ಲಿ ಇರುತ್ತೆ, ಅಲ್ಲಿ ನಿಂತಿದಾರಲ್ಲ ಅಲ್ಲೇ ಪಾರ್ಕ್ ಮಾಡ್ಬಿಟ್ಟು ಅಲ್ಲಿಂದಾನೇ ಬನ್ನಿ. ಇನ್ ಕೇಸ್ ಇಲ್ಲಿ ಜಾಸ್ತಿ ನೀರು ಬರಬೇಕಾದ್ರೆ ಬಂದ್ರೆ ಇಲ್ಲಿ ಬೀಳೋದ ಚಾನ್ಸ್ ತುಂಬಾ ಇರುತ್ತೆ. ಬರಬಾರ್ದು ಅಲ್ಲೇ ಅದರಲ್ಲೇ. ಹೊಸೂರಲ್ಲಿ ಆವುಲ್ಪಲ್ಲಿ ಡ್ಯಾಮ್ ಅಂತಿದೆ, ಅಲ್ಲಿಂದ ಬರುವಂತಹ ಒಂದು ವಾಟರ್ ಇದು. ನಿಮ್ಮ ಹೆಸರು ನಾಗರಾಜ್ ಅಲ್ವಾಣ? ಆರಾಜ್. ನೋಡಿ ಅಲ್ಲಿ ನೀರು ತುಂಬ ಸ್ಪೀಡಾಗಿ ಬರ್ತಾ ಇದೆ, ಅದಕ್ಕೆ ನಮ್ಮ ಕೈಲಿ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಾಗರಾಜ್ ಅವರು ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸ್ಲಿಪ್ಪರ್ ಹಾಕೊಂಡು ಹೋಗ್ಬೋದಾ? ಇಲ್ಲ ಸ್ಕಿಡ್ ಹಾಕ್ತಿವಲ್ಲ, ಸ್ಲಿಪ್ಪರ್ ಇಲ್ಲೇ ಬಿಟ್ಟು ಹೋಗ್ಬೇಕಾ? ಇಲ್ಲೊಂದು ಬ್ಯಾರಿಗೇಟ್ ಹಾಕಿದ್ದಾರೆ, ಇದರಿಂದ ಆಚೆ ಹೋಗ್ಬೇಕು. ನೀರು ತುಂಬ ಜಾಸ್ತಿ ಸ್ಪೀಡ್ ಬರ್ತಾ ಇರೋದ್ರಿಂದ ಯಾರು ಅಷ್ಟೇ ಸ್ಲಿಪ್ಪರು ಶೂಸು ಏನು ಹಾಕೊಂಡು ಹೋಗ್ಬೇಡಿ.
ಅಲ್ಲಿ ನಾಗರಾಜ್ ಅವರು ನಮ್ಮನ್ನ ತುಂಬಾ ಕೇರ್ಫುಲ್ ಆಗಿ ಹುಷಾರಾಗಿ ನದಿ ದಾಟಿಸ್ತಾ ಇದಾರೆ ಟೆಂಪಲ್ ಹತ್ರ ಕರ್ಕೊಂಡು ಹೋಗೋಕೆ. ಬಂದ್ಬಿಟ್ಟು ಶಿವ ಟೆಂಪಲ್ ಹತ್ರ ಇದ್ದೀವಿ. ಈ ಒಂದು ಟೆಂಪಲ್ಲು ಸುಮಾರು ಒಂದು ಎರಡು ವರ್ಷ ಆಗಿರ್ಬೋದು ಕಟ್ಟಿ. ಹಾಗೆ ನಾವು ಈ ಒಂದು ಲೊಕೇಶನ್ಗೆ ಯಾರೆಲ್ಲ ಬರ್ತೀರಾ ಅವರು ನಮಗೆ ಕೃಷ್ಣಗಿರಿ ರೋಡಲ್ಲಿ ಬರಬೇಕಾಗುತ್ತೆ. ಹೊಸೂರಿಂದ ಬರೋರು ಕೃಷ್ಣಗಿರಿ ರೋಡು, ಎರಡು ರೋಡ್ ಇದೆ ಇಲ್ಲಿ. ಒಂದು ಬಂದ್ಬಿಟ್ಟು ಸೂಲಗಿರಿ ರೋಡು, ಸೂಲಗಿರಿಗೆ ಬಂದ್ಬಿಟ್ಟು ಸೂಲಗಿರಿಯಿಂದ ಲೆಫ್ಟ್ ತೊಗೊಬೇಕಾಗುತ್ತೆ. ಮತ್ತು ಈ ಕಡೆ ಬಂದ್ಬಿಟ್ಟು ದೊಡ್ಡಮೆಟ್ರಿಕ್ ರೋಡ್ ಇದೆ, ಅಲ್ಲಿಂದ ಬರೋರು ದೊಡ್ಡಮೆಟ್ರಿಕ್ ಬಂದ್ಬಿಟ್ಟು ಅಲ್ಲಿಂದ ರೈಟ್ ತೊಗೊಂಡು ಈ ಒಂದು ಸ್ಥಳಕ್ಕೆ ಬರಬೇಕಾಗುತ್ತೆ. ದೊಡ್ಡಮೆಟ್ರಿಯಿಂದ ಬಂದ್ಬಿಟ್ಟು ಇಲ್ಲಿಗೆ 3 ಕಿಲೋಮೀಟ್ರ್ ಇದೆ. ಮತ್ತು ಇದು ಒನ್ ಡೇ ಟ್ರಿಪ್ಗೆ ಯಾರೆಲ್ಲ ಈ ಕಡೆ ನಮ್ಮ ಬ್ಯಾಂಗ್ಳೂರ್ ಸೈಡು, ಹೊಸೂರು ಸೈಡು, ಕೃಷ್ಣಗಿರಿ ಸೈಡೆಲ್ಲ ಇದ್ದೀರಾ, ಒನ್ ಡೇ ಟ್ರಿಪ್ ಬರಬೇಕಂದ್ರೆ ತುಂಬ ಚೆನ್ನಾಗಿದೆ ಪ್ಲೇಸು, ನೀವು ನೋಡ್ತಿರ್ಬೋದು. ಅಂದಾಗಿ ಈ ನದಿ ಬಂದ್ಬಿಟ್ಟು ಥೆನ್ಪೆನ್ನೈ ಅಂದ್ಬಿಟ್ಟು ನದಿ ಹೆಸರು. ಥೆನ್ಪೆನ್ನೈ ನದಿ ಹೆಸರು ಹೇಳಿದ್ರು ನನಗೆ. ಇದು ಥೆನ್ಪೆನ್ನೈ ಅಂದ್ಬಿಟ್ಟು ನದಿ ಹೆಸರು. ಆ ಒಂದು ನದಿಯ ಒಂದು ಸೆಂಟ್ರಲ್ ಕಟ್ಟಿದ್ದಾರೆ ಈ ಕಡೆ ನೋಡಿ ಟೆಂಪಲ್ಲು. ಆ ನದಿ ಮೇಲೆ ಈ ಕಡೆ ಎಲ್ಲ ಕಾಂಕ್ರೀಟ್ ಹಾಕ್ಬಿಟ್ಟು ಒಂದು ನೆಲ ಸಮ ಮಾಡಿ ಅದ್ರ ಮೇಲೆ ಒಂದು ಟೆಂಪಲ್ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಈ ಕಡೆ ಬೆಂಗಳೂರು ಸೈಡ್ ಇರ್ಬೋದು, ಮತ್ತು ಹೊಸೂರಿಗೆ ತುಂಬ ನಿಯರ್ ಇದೆ ಇದು. ಹೊಸೂರಿಂದ ನಮಗೆ 32 ಕಿಲೋಮೀಟ್ರ್ ಇದೆ, ಹಾಗೆ ಬೆಂಗಳೂರಿಂದ ಸುಮಾರು 70 ಕಿಲೋಮೀಟ್ರ್ ಇದೆ. ಯಾರೆಲ್ಲ ಬರ್ತೀರಾ ಒನ್ ಡೇಗೆ ಈ ಕಡೆ ಬನ್ನಿ, ತುಂಬ ಚೆನ್ನಾಗಿದೆ. ಹಾಗೆ ಈ ಕಡೆ ಬಂದರೆ ನಾಗರಾಜ್ ಅವ್ರ ಹತ್ರ ಬನ್ನಿ, ನಾಗರಾಜ್ ಅವ್ರ ಅಂಗಡಿ ನೋಡಿ ಅಲ್ಲಿ ಕಾಣ್ತಿದೆಯಲ್ಲ ಅಲ್ಲೇ ಇರೋದು. ನಿಮಗೆ ನದಿಯಲ್ಲಿ ನೀರು ಜಾಸ್ತಿ ಇದೆ ಅಂದರೆ ಸೇಫ್ ಆಗಿ ನಿಮಗೆ ಕ್ರಾಸ್ ಮಾಡಿ ಕರ್ಕೊಂಡು ಬಂದು ಅವರು ಇಲ್ಲಿ ಬಿಟ್ಟು ಮತ್ತೆ ನಿಮ್ಗೆ ರಿಟರ್ನ್ ಕರ್ಕೊಂಡೋಗಿ ಮತ್ತೆ ಅಲ್ಲಿಗೆ ಬಿಡ್ತಾರೆ.
ಕಡೆ ನೋಡಿ, ಈ ಕಡೆ ನದಿ ಇದೆ, ಹಾಗೆ ಈ ಕಡೆ ಚಿಕ್ಕದಾದ ಕಾಲುವೆ ಮಾಡಿದ್ದಾರೆ. ಈ ಕಡೆ ಹೊಲ ಮತ್ತು ಗದ್ದೆಗಳೆಲ್ಲ ಇದೆಲ್ಲ, ಸೊ ಹಂಗೆ ರೈತರಿಗೆ ಅನುಕೂಲ ಆಗಲಿ ಅಂತ ಈ ಕಡೆ ನೀರು ಬಿಟ್ಟಿದ್ದಾರೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾವು ಭಾವಿಸ್ತೀವಿ. ಇಷ್ಟ ಆಗಿದೆ ಗೊತ್ತಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇಷ್ಟ ಆಗಲಿ ಅಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗೋಣ. ಟೇಕ್ ಕೇರ್, ಬಾಯ್. Ha